ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮಹಾವೀರರಾಗಿರಿ ಮಾಯೆಯ ಬಿರುಗಾಳಿಗಳೊಂದಿಗೆ ಯುದ್ಧ ಮಾಡುವ ಬದಲು ಅಚ್ಚಲ ಅಡೋಲರಾಗಿರಿ ಪ್ರಶ್ನೆ ಬ್ರಹ್ಮಬಾಬಾರವರ ಮುಂದೆ ಅನೇಕ ಜಗಳ ಕಲಹುಗಳು ನಡೆಯುತ್ತಿದ್ದರೂ ಸಹ ಎಂದಿಗೂ ಸಹ ಬಾಬಾ ಬೇಸರ ಪಡಲಿಲ್ಲ ಏಕೆ ಉತ್ತರ ಏಕೆಂದರೆ ತಂದೆಗೆ ಇತ್ತು ನಾನು ಶಿವ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಇದೆಲ್ಲವೂ ಕಲ್ಪದ ಹಿಂದಿನಂತೆ ನಡೆಯುತ್ತಿವೆ ಹೊಸದೇನಲ್ಲ ಎಲ್ಲರಿಗಿಂತ ಹೆಚ್ಚಿನದಾಗಿ ತಂದೆ ಅಪಶಬ್ದಗಳನ್ನು ಕೇಳಬೇಕಾಯಿತು ಮತ್ತೆ ಕೃಷ್ಣನಿಗೂ ಸಹ ನಿಂದನೆ ಮಾಡುತ್ತಾರೆ ಒಂದು ವೇಳೆ ನನಗೂ ನಿಂದನೆ ಕೇಳಬೇಕಾಗಿ ಬಂದರೆ ಅದೇನು ದೊಡ್ಡ ಮಾತು ಪ್ರಪಂಚದವರು ನಮ್ಮ ಮಾತುಗಳನ್ನು ತಿಳಿದುಕೊಂಡಿಲ್ಲ ಅಂದಾಗ ಅವಶ್ಯವಾಗಿ ನಿಂದನೆ ಮಾಡುತ್ತಾರೆ ಈ ರೀತಿ ತಿಳಿದುಕೊಂಡಿರುವ ಕಾರಣದಿಂದಾಗಿ ಬಾಬಾ ಯಾವುದೇ ಮಾತಿನಲ್ಲಿ ವಿವಶರಾಗಲಿಲ್ಲ ಅರೆ ಅದೇ ರೀತಿ ತಂದೆಯನ್ನು ಫಾಲೋ ಮಾಡಬೇಕು ಬ್ರಹ್ಮಬಾಬರವರನ್ನು ಅನುಸರಿಸಬೇಕಾಗಿದೆ ಗೀತೆ ಬೋಲಾನಾಥ ತಂದೆ ಭಿನ್ನವಾಗಿದ್ದಾರೆ ಓಂ ಶಾಂತಿ ಇದು ಭಕ್ತಿ ಮಾರ್ಗದವರ ಗೀತೆಯಾಗಿದೆ ಜ್ಞಾನ ಮಾರ್ಗದಲ್ಲಿ ಗೀತೆ ಇತ್ಯಾದಿಗಳನ್ನು ಹಾಡಲಾಗುವುದಿಲ್ಲ ರಚಿಸುವುದು ಇಲ್ಲ ಅವಶ್ಯಕತೆಯೂ ಇಲ್ಲ ಏಕೆಂದರೆ ತಂದೆಯಿಂದ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಆಸ್ತಿ ಸಿಗುತ್ತದೆ ಎಂಬ ಗಾಯನವಿದೆ ಅದರಲ್ಲಿ ಗೀತೆ ಇತ್ಯಾದಿಗಳ ಮಾತೇ ಇಲ್ಲ ನಮಗೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳು ಇದರಲ್ಲಿ ಬರುವುದಿಲ್ಲ ಮಕ್ಕಳು ಕವಿತೆ ಇತ್ಯಾದಿಗಳನ್ನು ರಚಿಸುವುದು ಸಹ ಅನ್ಯರಿಗೆ ತಿಳಿಸಲು ಮಾತ್ರ ಅದರ ಅರ್ಥವನ್ನು ಸಹ ಎಲ್ಲಿಯವರಿಗೆ ನೀವು ತಿಳಿಸುವುದಿಲ್ಲ ಅಲ್ಲಿಯವರೆಗೆ ಯಾರೂ ತಿಳಿದುಕೊಳ್ಳುವುದೂ ಇಲ್ಲ ಈಗ ನೀವು ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ ಅಂದಾಗ ಎಷ್ಟು ಖುಷಿಯ ನಶೆ ಇರಬೇಕು ತಂದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಸಿದ್ದಾರೆ ಅಂದಾಗ ನಾವೀಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ ತಂದೆಯಿಂದ ವಿಷ್ಣುಪುರಿಯ ಮಾಲೀಕರಾಗುತ್ತಿದ್ದೇವೆಂದು ಖುಷಿ ಇರಬೇಕು ನಿಶ್ಚಯ ಬುದ್ಧಿ ಉಳ್ಳವರೇ ವಿಜಯಿಗಳಾಗುತ್ತಾರೆ ಯಾರಿಗೆ ನಿಶ್ಚಯವಿರುವುದೋ ಅವರು ಸತ್ಯಯುಗದಲ್ಲಿ ಅವಶ್ಯವಾಗಿ ಹೋಗುತ್ತಾರೆ ಅಂದಾಗ ಮಕ್ಕಳಿಗೆ ಸದಾ ಖುಷಿ ಇರಬೇಕು ತಂದೆಯನ್ನು ಫಾಲೋ ಮಾಡಬೇಕು ಮಕ್ಕಳಿಗೆ ಗೊತ್ತಿದೆ ನಿರಾಕಾರ ತಂದೆ ಯಾವಾಗ ಇವರ ತನುವಿನಲ್ಲಿ ಪ್ರವೇಶ ಮಾಡಿದರೂ ಆಗಿನಿಂದ ಇವರ ಬಳಿಯೂ ಬಹಳಷ್ಟು ಏರುಪೇರುಗಳಾಯಿತು ಸಹೋದರರ ಜಗಳ ನಗರದ ಜಗಳ ಸಿಂಧನವರ ಜಗಳಗಳು ನಡೆಯಿತು ಮಕ್ಕಳು ದೊಡ್ಡವರಾದರು ಬೇಗ ವಿವಾಹ ಮಾಡಿ ಎಂದರು ವಿವಾಹ ಆಗದೆ ಕೆಲಸ ಹೇಗೆ ನಡೆಯುವುದು ಎಂದು ಹೇಳತೊಡಗಿದರು ಆದರೆ ಬಾಬರವರು ಗೀತೆ ಓದುವುದನ್ನು ಎಂದಿಗೂ ತಪ್ಪಿಸುತ್ತಿರಲಿಲ್ಲ ಯಾವಾಗ ಗೀತೆಯ ಭಗವಂತ ಶಿವ ಎಂದು ಅರ್ಥವಾಯಿತೋ ಆಗ ಗೀತೆಯನ್ನು ಓದುವುದು ಬಿಟ್ಟು ಬಿಟ್ಟರು ನಾನು ವಿಶ್ವಕ್ಕೆ ಮಾಲೀಕನಾಗುತ್ತೇನೆ ಎಂದು ನಶೆ ಏರಿತು ಇದು ಶಿವಭಗವಾನ ವಾಚ ಎಂದು ತಿಳಿದಾಗ ಗೀತೆ ಓದುವುದನ್ನು ಬಿಟ್ಟರು ನಂತರ ಪವಿತ್ರತೆಗಾಗಿ ಎಷ್ಟೊಂದು ಜಗಳಗಳಾಯಿತು ಸಹೋದರರು ಚಿಕ್ಕಪ್ಪ ದೊಡ್ಡಪ್ಪ ಎಷ್ಟು ಜನ ಇದ್ದರು ಇದರಲ್ಲಿಯೂ ಸಾಹಸ ಬೇಕು ಅಲ್ವಾ ನೀವಂತೂ ಮಹಾವೀರ ಮಹಾವೀರಿಣಿಯರಾಗಿದ್ದೀರಾ ನಿಮಗೆ ಒಬ್ಬ ತಂದೆ ಬಿಟ್ಟರೆ ಮತ್ಯಾರದೇ ಚಿಂತೆ ಇಲ್ಲ ಪುರುಷರು ರಚಯಿತರಾಗಿರುತ್ತಾರೆ ರಚಯಿತ ಪಾವನ ಆದರೆ ತಮ್ಮ ರಚನೆಯನ್ನು ಸಹ ಪಾವನ ಮಾಡಬೇಕು ಪವಿತ್ರ ಹಂಸಗಳು ಮತ್ತು ಅಪವಿತ್ರ ಕೊಕ್ಕರೆಗಳು ಒಟ್ಟಿಗೆ ಇರಲು ಹೇಗೆ ಸಾಧ್ಯ ರಚಯಿತ ಅಂದರೆ ಅಣ್ಣಂದಿರು ಆಜ್ಞೆ ಮಾಡುತ್ತಾರೆ ನನ್ನ ಮತದಂತೆ ನಡೆಯುವಂತಿದ್ದರೆ ನಡೆಯಿರಿ ಇಲ್ಲವೆಂದರೆ ಹೊರಟು ಹೋಗಿ ಎಂದು ನಿಮಗೆ ಗೊತ್ತು ಲೌಕಿಕ ಮಕ್ಕಳ ವಿವಾಹವಾಗಿತ್ತು ಬ್ರಹ್ಮಬಾಬರವರ ಲೌಕಿಕ ಮಗಳಿಗೆ ಅವರಿಗೆ ಯಾವಾಗ ಈ ಜ್ಞಾನ ಸಿಕ್ಕಿತೋ ಆಗ ಪವಿತ್ರರಾಗಿರಿ ಎಂದು ತಂದೆ ಹೇಳುತ್ತಿದ್ದರು ಅಂದಾಗ ನಾವೇಕೆ ಪವಿತ್ರರಾಗಬಾರದು ಎಂದು ಹೇಳಿ ತಮ್ಮ ಪತಿಗೆ ನಾನು ವಿಕಾರದ ಸಹಯೋಗ ಕೊಡುವುದಿಲ್ಲವೆಂದು ಉತ್ತರ ನೀಡಿದಾಗ ಈ ಮಾತಿನ ಮೇಲೆ ಅನೇಕರ ಜಗಳ ನಡೆಯಿತು ದೊಡ್ಡ ದೊಡ್ಡ ಮನೆಗಳಿಂದ ಕನ್ನೆಯರು ಬಂದರು ಏನನ್ನೂ ಸಹ ಲೆಕ್ಕಿಸಲಿಲ್ಲ ಅವರು ಕೇರ್ ಮಾಡಲಿಲ್ಲ ಅದೃಷ್ಟದಲ್ಲಿ ಇಲ್ಲವೆಂದರೆ ಇದನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಪವಿತ್ರರಾಗಿರುವಂತಿದ್ದರೆ ಇರಿ ಇಲ್ಲವೆಂದರೆ ಹೋಗಿ ತಮ್ಮ ಪ್ರಬಂಧ ಮಾಡಿಕೊಳ್ಳಿ ಇಷ್ಟು ಧೈರ್ಯವಾದರೂ ಬೇಕು ಅಲ್ವಾ ತಂದೆಯ ಮುಂದೆ ಎಷ್ಟು ಗಲಾಟೆಗಳಾಯಿತು ಆದರೆ ತಂದೆ ಎಂದಾದರೂ ಬೇಜಾರು ಮಾಡಿಕೊಂಡ್ರ ನೋಡಿದಿರಾ ಬೇಜಾರು ಮಾಡಿಕೊಂಡಿರುವುದನ್ನು ಪತ್ರಿಕೆಗಳಲ್ಲಿ ಅಮೇರಿಕದವರೆಗೆ ಸುದ್ದಿ ಹರಡಿತು ಇದು ನಥಿಂಗ್ ನೀವು ಕಲ್ಪದ ಮೊದಲಿನಂತೆ ಇದೆಲ್ಲವೂ ಸಹ ನಡೆಯುತ್ತಿದೆ ಇದರಲ್ಲಿ ಹೆದರುವ ಮಾತೇನಿದೆ ನಾನಂತೂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ನಮ್ಮ ರಚನೆಯನ್ನ ರಕ್ಷಣೆ ಮಾಡಬೇಕು ಎಂಬುದು ಬ್ರಹ್ಮ ತಂದೆಗೆ ಗೊತ್ತಿತ್ತು ಇಡೀ ರಚನೆ ಈ ಸಮಯದಲ್ಲಿ ಪತಿತವಾಗಿದೆ ನಾನೇ ಎಲ್ಲರನ್ನೂ ಪಾವನರನ್ನಾಗಿ ಮಾಡಬೇಕೆಂದು ತಂದೆ ಹೇಳ್ತಾರೆ ಎ ಪತಿ ತಪ್ಪಾವನ ಮುಕ್ತಿ ಬನ್ನಿ ಎಂದು ತಂದೆಗೆ ಎಲ್ಲರೂ ಕರೆಯುತ್ತಾರೆ ಅಂದ ಮೇಲೆ ಅವರಿಗೆ ದಯೆ ಬರುತ್ತದೆ ಅವರು ದಯಾ ಹೃದಯಿ ಆಗಿದ್ದಾರೆ ಅಲ್ವಾ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ಮಾತಿಗೆ ಹೆದರಬೇಡಿ ಹೆದರಿದರೆ ಅಷ್ಟು ಶ್ರೇಷ್ಠ ಪದವಿ ಪಡೆಯುವುದಿಲ್ಲ ಮಾತೆಯರ ಮೇಲೆ ಅತ್ಯಾಚಾರಗಳಾಗುತ್ತವೆ ಇದು ಸಹ ನಿದರ್ಶನವಿದೆ ದ್ರೌಪದಿಯನ್ನು ಅಪವಿತ್ರಗೊಳಿಸುತ್ತಾರೆ ತಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಪವಿತ್ರರಾಗುವುದರಿಂದ ಬಿಡಿಸುತ್ತಾರೆ ಪ್ರಪಂಚದವರೆಗೂ ಈ ಮಾತುಗಳ ಬಗ್ಗೆ ತಿಳಿದಿಲ್ಲ ನಾನು ಸದ್ಗತಿ ದಾತ ಆಗಿದ್ದೀನಿ ಅಲ್ವಾ ಅಂತಾರೆ ಬಾಬರೂರು ಮನುಷ್ಯರು ದುರ್ಗತಿಯನ್ನು ಹೊಂದಿದಾಗಲೇ ನಾನು ಬಂದು ಸದ್ಗತಿಯನ್ನು ಕೊಡುತ್ತೇನೆ ಸೃಷ್ಟಿ ಪತಿತ ತಮೋ ಪ್ರಧಾನ ಆಗಲೇಬೇಕಾಗಿದೆ ಪ್ರತಿ ವಸ್ತು ಹೊಸದರಿಂದ ಹಳೆಯದಾಗತ್ತೆ ಹಳೆಯ ಮನೆಯನ್ನು ಬಿಡಲೇಬೇಕಾಗುವುದು ಹೊಸ ಪ್ರಪಂಚ ಸತ್ಯಯುಗ ಹಳೆಯ ಪ್ರಪಂಚ ಕಲಿಯುಗ ಸದಾ ಹೊಸದಾಗಿರಲು ಸಾಧ್ಯವಿಲ್ಲ ಇದು ಸೃಷ್ಟಿಚಕ್ರವಾಗಿದೆ ದೇವಿ ದೇವತೆಗಳ ರಾಜ್ಯ ಪುನಃ ಸ್ಥಾಪನೆಯಾಗುತ್ತಿದೆ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಪುನಃ ಗೀತಾ ಜ್ಞಾನವನ್ನು ತಿಳಿಸುತ್ತೇನೆ ಇಲ್ಲಿ ರಾವಣನ ರಾಜ್ಯದಲ್ಲಿ ದುಃಖವಿದೆ ಇದಕ್ಕೆ ರಾವಣ ರಾಜ್ಯವ ಎಂದು ಹೇಳಲಾಗುವುದು ಇದು ಯಾರಿಗೂ ಗೊತ್ತಿಲ್ಲ ಮತ್ತು ತಿಳಿದುಕೊಳ್ಳುವುದೂ ಇಲ್ಲ ತಂದೆ ಹೇಳುತ್ತಾರೆ ನಾನು ಸ್ವರ್ಗ ಅಥವಾ ರಾಮರಾಜ್ಯದ ಸ್ಥಾಪನೆ ಮಾಡಲು ಬಂದಿದ್ದೇನೆ ನೀವು ಮಕ್ಕಳು ಅನೇಕ ಬಾರಿ ರಾಜ್ಯವನ್ನು ಪಡೆದಿದ್ದೀರಿ ಮತ್ತೆ ಕಳೆದುಕೊಂಡಿದ್ದೀರಾ ಇದು ಎಲ್ಲರ ಬುದ್ಧಿಯಲ್ಲಿ ಇದೆ ಇಪ್ಪತ್ತೊಂದು ಜನ್ಮಗಳು ಸತ್ಯಯುಗದಲ್ಲಿರುತ್ತೀರಾ ಅದಕ್ಕೆ ಇಪ್ಪತ್ತೊಂದು ಪೀಳಿಗೆಗಳೆಂದು ಹೇಳಲಾಗುವುದು ಅಂದರೆ ಅರ್ಥ ಯಾವಾಗ ಸಂಪೂರ್ಣ ವೃದ್ಧರಾಗುತ್ತಾರೆ ಆಗ ಶರೀರ ಬಿಡುತ್ತಾರೆ ಎಂದಿಗೂ ಸಹ ಸತ್ಯಯುಗದಲ್ಲಿ ಅಕಾಲಮೃತ್ಯು ಆಗುವುದಿಲ್ಲ ನೀವೀಗ ತ್ರಿಕಾಲದರ್ಶಿಗಳಾಗಿದ್ದೀರಾ ತಿಳಿದುಕೊಂಡಿದ್ದೀರಾ ನಾವು ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡಿದ್ದೇವೆ ರಾವಣ ರಾಜ್ಯದಲ್ಲಿ ಎಷ್ಟೊಂದು ಆಡಂಬರವಿದೆ ನೋಡಿ ಇದು ಕೊನೆಯ ಆಡಂಬರವಾಗಿದೆ ರಾಮರಾಜ್ಯ ಸತ್ಯಯುಗದಲ್ಲಿರುವುದು ಅಲ್ಲಿ ಈ ವಿಮಾನ ಇತ್ಯಾದಿಗಳೆಲ್ಲವೂ ಇತ್ತು ನಂತರ ಅದೆಲ್ಲ ಮರೆಯಾಗುವುದು ಮತ್ತೆ ಈ ಸಮಯದಲ್ಲಿ ಇದೆಲ್ಲ ಹೊರ ಬಂದಿದೆ ಈಗ ಇದೆಲ್ಲವನ್ನು ಕಲಿಯುತ್ತಿದ್ದಾರೆ ಯಾರು ಕಲಿಯುಗದವರಾಗಿದ್ದಾರೆಯೋ ಅವರು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿ ಸತ್ಯಯುಗದಲ್ಲಿ ಬಂದು ವಿಮಾನಗಳನ್ನು ತಯಾರಿಸುತ್ತಾರೆ ಇವು ನಿಮಗೆ ಭವಿಷ್ಯದಲ್ಲಿ ಸುಖ ಕೊಡುವಂತಹದ್ದಾಗಿವೆ ಈ ವಿಮಾನ ಇತ್ಯಾದಿಗಳು ಭಾರತವಾಸಿಗಳು ಸಹ ಮಾಡಬಲ್ಲರು ಹೊಸ ಮಾತೇನಲ್ಲ ಬುದ್ಧಿವಂತರಾಗಿದ್ದಾರೆ ಅಲ್ವಾ ಭಾರತವಾಸಿಗಳು ಕೂಡ ಈ ವಿಜ್ಞಾನ ನಿಮಗೆ ಅಲ್ಲಿ ಕೆಲಸಕ್ಕೆ ಬರುತ್ತದೆ ಈಗ ಇದೆಲ್ಲವೂ ದುಃಖಕ್ಕಾಗಿ ಇದೆ ಮತ್ತು ಇದೇ ಸುಖಕ್ಕಾಗಿ ಇರುವುದು ಅಲ್ಲಿ ಪ್ರತಿ ವಸ್ತು ಹೊಸದಾಗಿರುತ್ತೆ ಈಗಂತೂ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ತಂದೆಯೇ ಹೊಸ ಪ್ರಪಂಚದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅಂದಾಗ ಮಕ್ಕಳು ಮಹಾವೀರರಾಗಬೇಕು ಪ್ರಪಂಚದಲ್ಲಿ ಭಗವಂತ ಬಂದಿದ್ದಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿರಿ ಇದರಲ್ಲಿ ಹೆದರುವ ಮಾತಿಲ್ಲ ಬಲಿ ನಿಮಗೆ ನಿಂದನೆ ಸಿಗಬಹುದು ಇವರಿಗೂ ಸಹ ಬ್ರಹ್ಮ ಬಾಬರವರಿಗೂ ಬಹಳ ನಿಂದನೆ ಆಯಿತು ಅಲ್ವಾ ಕೃಷ್ಣನಿಗೂ ಸಹ ಇದೆಲ್ಲವೂ ಆಯಿತು ಇದನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ಕೃಷ್ಣನಿಗೆ ಯಾರೂ ನಿಂದನೆ ಮಾಡಲು ಸಾಧ್ಯವಿಲ್ಲ ಕಲಿಯುಗದಲ್ಲಿಯೇ ನಿಂದನೆಗಳನ್ನು ಕೇಳಬೇಕಾಗುವುದು ಈಗ ಇರುವ ನಿಮ್ಮ ರೂಪ ಮತ್ತೆ ಕಲ್ಪದ ನಂತರವೇ ಬರುವುದು ಇದು ಮಧ್ಯದಲ್ಲಿ ಎಂದಿಗೂ ಬರಲು ಮತ್ತು ಇದೇ ರೂಪ ಮಧ್ಯದಲ್ಲಿ ಬರಲು ಸಾಧ್ಯವಿಲ್ಲ ಪ್ರತಿ ಜನ್ಮದಲ್ಲಿ ಮುಖಲಕ್ಷಣಗಳು ಪರಿವರ್ತನೆಯಾಗುತ್ತವೆ ಒಂದು ಆತ್ಮನಿಗೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಒಂದೇ ತರಹದ ಮುಖಲಕ್ಷಣ ಸಿಗಲು ಸಾಧ್ಯವಿಲ್ಲ ಸತ್ತು ರಶೋ ತಮೋನಲ್ಲಿ ಬರುತ್ತಾ ಹೋದಂತೆ ಮುಖಲಕ್ಷಣಗಳು ಸಹ ಬದಲಾಗುತ್ತಾ ಹೋಗುತ್ತವೆ ಇದು ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಯಾವ ಫೀಚರ್ಸ್ ಇರುತ್ತೆ ಮುಖಲಕ್ಷಣಗಳಲ್ಲಿ ಜನ್ಮ ಪಡೆಯುತ್ತೀರಾ ಅದನ್ನೇ ಪಡೆದುಕೊಳ್ಳುತ್ತೀರಾ ನೀವೀಗ ತಿಳಿದುಕೊಂಡಿದ್ದೀರಾ ಇವರ ರೂಪ ಬದಲಾಗಿ ನಂತರದ ಜನ್ಮದಲ್ಲಿ ಲಕ್ಷ್ಮೀನಾರಾಯಣರಾಗುತ್ತಾರೆ ಈಗ ನಿಮ್ಮ ಬುದ್ಧಿಯ ಬೀಗ ತೆರೆದಿದೆ ಇದು ಹೊಸ ಮಾತಾಗಿದೆ ಹೊಸ ತಂದೆ ಹೊಸ ಮಾತುಗಳು ಈ ಮಾತುಗಳೇ ಯಾರಿಗೂ ಬೇಗ ಅರ್ಥವಾಗುವುದಿಲ್ಲ ಅದೃಷ್ಟದಲ್ಲಿ ಇದ್ದಾಗಲೇ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಮಹಾವೀರರು ಬಿರುಗಾಳಿಗಳಿಗೆ ಹೆದರುವುದಿಲ್ಲ ಈ ಸ್ಥಿತಿ ಅಂತಿಮದಲ್ಲಿ ಬರುವುದು ಆದ್ದರಿಂದ ಅತೀಂದ್ರಿಯ ಸುಖದ ಗಾಯನವನ್ನು ಕೇಳಬೇಕೆಂದಿದ್ದರೆ ಗೋಪ ಗೋಪಿಕೆಯರಿಂದ ಕೇಳಿ ಎಂಬ ಗಾಯನವಿದೆ ತಂದೆ ನೀವು ಮಕ್ಕಳನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಲು ಬಂದಿದ್ದಾರೆ ಕಲ್ಪದ ಮೊದಲಿನಂತೆ ನರಕದ ವಿನಾಶವಂತೂ ಆಗಲೇಬೇಕು ಸತ್ಯಯುಗದಲ್ಲಿ ಒಂದೇ ಧರ್ಮವಿರುವುದು ಏಕತೆ ಇರಲಿ ಒಂದು ಧರ್ಮವಿರಲಿ ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ರಾಮ ರಾಜ್ಯ ರಾವಣ ರಾಜ್ಯ ಬೇರೆ ಬೇರೆಯಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ ಇಲ್ಲಿ ವಿಕಾರಗಳಿಲ್ಲದೆ ಜನ್ಮವಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಕೊಳಕಾಗಿದ್ದಾರೆ ಅಲ್ವಾ ಈಗ ತಂದೆಯ ಮೇಲೆ ಸಂಪೂರ್ಣ ನಿಶ್ಚಯವಿದೆ ಎಂದರೆ ತಂದೆಯ ಶ್ರೀಮತದಂತೆ ನಡಿಬೇಕು ಅಲ್ವಾ ಪ್ರತಿಯೊಬ್ಬರ ನಾಡಿಯನ್ನು ನೋಡಿ ಶ್ರೀಮತ ಕೊಡಲಾಗುವುದು ಅದರ ಅನುಸಾರವಾಗಿ ಸಲಹೆ ನೀಡಲಾಗುವುದು ತಂದೆಯೂ ಸಹ ಮಕ್ಕಳಿಗೆ ಹೇಳಿದರು ಬ್ರಹ್ಮ ಬಾಬಾ ಒಂದು ವೇಳೆ ವಿವಾಹ ಮಾಡಿಕೊಳ್ಳುವಂತಿದ್ದರೆ ಹೋಗಿ ಮಾಡಿಕೊಳ್ಳಿ ಎಂದು ಅನೇಕ ಮಿತ್ರ ಸಂಬಂಧಿಕರಿದ್ದಾರೆ ಅವರು ಕೂಡಿ ವಿವಾಹ ಮಾಡಿಸ್ತಾರೆ ಹೋಗಿ ಎಂದು ತಂದೆ ಹೇಳಿದ್ರು ಅಂದಾಗ ಪ್ರತಿಯೊಬ್ಬರ ನಾಡಿ ನೋಡಿ ಹೇಳಲಾಗುವುದು ಬಾಬಾ ನಾವು ಇಂತಹ ಪರಿಸ್ಥಿತಿಯಲ್ಲಿದ್ದೇವೆ ನಾವು ಪವಿತ್ರರಾಗಿರಲು ಬಯಸುತ್ತೇವೆ ನಮ್ಮ ಸಂಬಂಧಿಕರು ನಮ್ಮನ್ನು ಮನೆಯಿಂದ ಹೊರ ಹಾಕಲಿದ್ದಾರೆ ಈಗ ಏನು ಮಾಡುವುದು ಎಂದು ಕೆಲವು ಮಕ್ಕಳು ಕೇಳುತ್ತಾರೆ ಬಾಬಾ ಹೇಳ್ತಾರೆ ಪವಿತ್ರರಾಗಿರಬೇಕೆಂದು ಒಂದು ಕಡೆ ಕೇಳುತ್ತೀರಾ ಈ ರೀತಿ ಕೇಳುತ್ತೀರಾ ಅಂದರೆ ಒಂದು ವೇಳೆ ನಿಮಗೆ ಪವಿತ್ರವಾಗಿರಲು ಇಷ್ಟವಿಲ್ಲವೆಂದರೆ ಹೋಗಿ ವಿವಾಹ ಮಾಡಿಕೊಳ್ಳಿ ಒಂದು ವೇಳೆ ಯಾರೊಂದಿಗೂ ನಿಶ್ಚಿತಾರ್ಥವಾಗಿದೆ ಅವರನ್ನು ಖುಷಿಪಡಿಸಬೇಕಾಗಿದೆ ಎನ್ನುವುದಿದ್ದರೆ ಹೋಗಿ ಮಾಂಗಲ್ಯವನ್ನು ಕಟ್ಟುವಾಗಲೂ ಸಹ ನಿಮ್ಮ ಪತಿಯೇ ನಿಮಗೆ ಗುರುವಾಗಿದ್ದಾರೆಂದು ಹೇಳುತ್ತಾರೆ ಒಳ್ಳೆಯದು ಆ ಸಮಯದಲ್ಲಿ ನೀವು ಅವರಿಂದ ಬರೆಸಿಕೊಳ್ಳಿ ನಾನು ನಿಮ್ಮ ಗುರು ಈಶ್ವರ ಆಗಿದ್ದೇನೆ ಎಂದು ನೀವು ಒಪ್ಪುವುದಾದರೆ ಇದರಲ್ಲಿ ಬರೆಯಿರಿ ನಾವೀಗ ಪವಿತ್ರರಾಗಿರುವ ಆದೇಶ ನೀಡುತ್ತೇವೆ ಎಂದು ಹೇಳಬಹುದು ಬರೆಸ್ಕೊಂಡ್ಬಿಡಿ ಅಂತಾರೆ ಬಾಬರವರು ಎಷ್ಟು ಧೈರ್ಯ ಬೇಕಲ್ವಾ ಆ ರೀತಿ ಧೈರ್ಯವಾಗಿ ಎದುರಿಸಿ ಬಾಬನ್ ಮಕ್ಕಳಾಗಿರಬೇಕು ಪವಿತ್ರರಾಗಿರಬೇಕು ಅಂದರೆ ಬಹಳ ಉನ್ನತವಾದ ಗುರಿಯಾಗಿದೆ ಇಬ್ಬರು ಒಟ್ಟಿಗೆ ಹೇಗೆ ಇರುವುದು ಎಂಬುದನ್ನು ಎಲ್ಲರಿಗೂ ತೋರಿಸಬೇಕು ಪ್ರಾಪ್ತಿಯೂ ಸಹ ಬಹಳಷ್ಟು ಇದೆ ಪ್ರಾಪ್ತಿಯ ಬಗ್ಗೆ ಅರಿವಿಲ್ಲದಿದ್ದಾಗ ವಿಕಾರದ ಬೆಂಕಿ ಹತ್ತಿಕೊಳ್ಳುವುದು ತಂದೆ ಹೇಳ್ತಾರೆ ಮಕ್ಕಳೇ ಇಷ್ಟು ದೊಡ್ಡ ಪ್ರಾಪ್ತಿ ಸಿಗ್ತಾ ಇದೆ ಅಂದಾಗ ಈ ಒಂದು ಜನ್ಮ ಪವಿತ್ರವಾಗಿ ಇರಿ ಇದೇನು ದೊಡ್ಡ ಮಾತ ನಾನು ನಿಮ್ಮ ಪತಿ ಈಶ್ವರ ಆಗಿದ್ದೇನೆ ನನ್ನ ಆಜ್ಞೆಯಂತೆ ಪವಿತ್ರವಾಗಿ ಇರಬೇಕು ತಂದೆ ಯುಕ್ತಿಗಳನ್ನು ತಿಳಿಸುತ್ತಾರೆ ಭಾರತದಲ್ಲಿ ಇದು ನಿಯಮವಿದೆ ನಿಮ್ಮ ಪತಿ ನಿಮಗೆ ಈಶ್ವರ ಎಂದು ಹೇಳುತ್ತಾರೆ ಅವರ ಆಜ್ಞೆಯಂತೆ ನಡೆಯಬೇಕೆಂದು ಸ್ತ್ರೀಗೆ ಹೇಳಿಕೊಡುತ್ತಾರೆ ಪತಿಯ ಕಾಲು ಒತ್ತಬೇಕು ಏಕೆಂದರೆ ಲಕ್ಷ್ಮಿ ನಾರಾಯಣನ ಕಾಲು ಒತ್ತುತ್ತಿದ್ದರು ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಈ ಪದ್ಧತಿ ಎಲ್ಲಿಂದ ಬಂತು ಸುಳ್ಳು ಚಿತ್ರಗಳಿಂದ ಈ ನಿಯಮ ಪ್ರಾರಂಭವಾಯಿತು ಸತ್ಯಯುಗದಲ್ಲಂತೂ ಈ ಎಲ್ಲ ಮಾತುಗಳು ಇರುವುದೇ ಇಲ್ಲ ಲಕ್ಷ್ಮಿ ಕುಳಿತು ಕಾಲನ್ನೊತ್ತಲು ನಾರಾಯಣ ಎಂದಾದರೂ ಸುಸ್ತಾಗ್ತರೇನು ದಣಿವಿನ ಮಾತೇ ಸ್ವರ್ಗದಲ್ಲಿ ಇರಲು ಸಾಧ್ಯವಿಲ್ಲ ದಣಿಯುವುದು ಎಂದರೆ ದುಃಖದ ಮಾತಾಯಿತು ಅಲ್ಲಿ ದುಃಖ ಎಲ್ಲಿಂದ ಬಂದಿತ್ತು ಎಷ್ಟೊಂದು ಅಸತ್ಯ ಮಾತುಗಳನ್ನು ಬರೆದಿದ್ದಾರೆ ತಂದೆಗೆ ಬಾಲ್ಯದಿಂದಲೇ ವೈರಾಗ್ಯವಿತ್ತು ಆದ್ದರಿಂದ ಭಕ್ತಿ ಮಾಡುತ್ತಿದ್ದರು ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ ಯಾರಾದರೂ ಗಂಡು ಮಕ್ಕಳಿಗೆ ಸಂಬಂಧಿಕರು ವಿವಾಹವಾಗಬೇಕೆಂದು ಬಹಳ ತೊಂದರೆ ಕೊಡುತ್ತಾರೆಂದರೆ ವಿವಾಹ ಮಾಡಿಕೊಳ್ಳಿ ಆಗ ಸ್ತ್ರೀ ನಿಮ್ಮವಳಾಗುತ್ತಾರೆ ಆಗ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಪರಸ್ಪರದಲ್ಲಿ ಸೇರಿ ಒಟ್ಟಾಗಿ ಪವಿತ್ರವಾಗಿ ಇರಿ ವಿದೇಶದಲ್ಲಿ ವೃದ್ಧರಾದಾಗ ಸಂಭಾಲನೆ ಮಾಡಲು ಸಂಗಾತಿಯನ್ನು ಇಟ್ಟುಕೊಳ್ಳುತ್ತಾರೆ ಸಿವಿಲ್ ಮ್ಯಾರೇಜ್ ಮಾಡಿಕೊಳ್ಳುತ್ತಾರೆ ವಿಕಾರದಲ್ಲಿ ಹೋಗುವುದಿಲ್ಲ ಕೇವಲ ಸಹಯೋಗಕ್ಕಾಗಿ ಅಷ್ಟೇ ನೀವೀಗ ತಿಳಿದುಕೊಂಡಿದ್ದೀರ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಅಂದಾಗ ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿದ್ದೇವೆ ತಾತನಿಂದ ಆಸ್ತಿ ಪಡೆಯುತ್ತೇವೆ ಏ ಪತಿತ ಪಾವನ ಎಲ್ಲ ಸೀತೆಯರ ರಾಮನೇ ಎಂದು ಪತಿತ ಪ್ರಪಂಚದಲ್ಲಿ ತಂದೆಯನ್ನು ಕರೆಯುತ್ತಾರೆ ಮನುಷ್ಯರು ರಾಮ ರಾಮ ಎಂದು ಜಪಿಸುವಾಗ ಸೀತೆಯನ್ನು ನೆನಪು ಮಾಡುತ್ತಾರೆಯೇ ಅವರಿಗಿಂತಲೂ ದೊಡ್ಡವರು ಲಕ್ಷ್ಮಿಯಾಗಿದ್ದಾರೆ ಆದರೂ ಸಹ ನೆನಪನ್ನು ಒಬ್ಬ ತಂದೆಯನ್ನೇ ಮಾಡುತ್ತಾರೆ ಲಕ್ಷ್ಮೀನಾರಾಯಣನನ್ನಾದರೂ ತಿಳಿದುಕೊಂಡಿದ್ದಾರೆ ಶಿವನನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮ ಬಿಂದುವಾಗಿದೆ ಅಂದಾಗ ಆತ್ಮರ ತಂದೆಯೂ ಸಹ ಬಿಂದುವಾಗಿದ್ದಾರೆ ಅಲ್ವಾ ಆತ್ಮನಲ್ಲಿ ಸಂಪೂರ್ಣ ಜ್ಞಾನವಿದೆ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುವುದು ಆತ್ಮರು ಸಹ ಜ್ಞಾನ ಸಾಗರರಾಗುತ್ತೀರಾ ಜ್ಞಾನ ಸಾಗರ ತಂದೆ ಕುಳಿತು ನೀವಾತ್ಮರಿಗೆ ತಿಳಿಸುತ್ತಾರೆ ಆತ್ಮ ಚೈತನ್ಯವಾಗಿದೆ ನೀವು ಆತ್ಮರು ಜ್ಞಾನ ಸಾಗರರಾಗುತ್ತಿದ್ದೀರಾ ನಿಮಗೆ ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಮಧುರ ಮಕ್ಕಳು ಸಾಹಸವನ್ನು ಇಡಬೇಕು ನಾವು ತಂದೆಯ ಶ್ರೀಮತದಂತೆ ನಡೆಯಬೇಕಲ್ವಾ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ನೀವು ಸಹ ತಮ್ಮ ರಚನೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಿ ಒಂದು ವೇಳೆ ಮಕ್ಕಳು ನಿಮ್ಮ ಆಜ್ಞೆಯನ್ನು ಪಾಲಿಸಲಿಲ್ಲವೆಂದರೆ ಆ ಮಕ್ಕಳು ನಿಮ್ಮ ಮಕ್ಕಳಲ್ಲ ಕುಪುತ್ರರಾದರೂ ಅಲ್ವಾ ಆಜ್ಞಾಕಾರಿ ಪ್ರಾಮಾಣಿಕಸ್ಥ ಮಕ್ಕಳಿದ್ದರೆ ಅವರು ಆಸ್ತಿಗೆ ಹಕ್ಕುದಾರರಾಗುತ್ತಾರೆ ಬೇಹದ್ದಿನ ತಂದೆಯೂ ಸಹ ಹೇಳುತ್ತಾರೆ ಮಕ್ಕಳೇ ನನ್ನ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠರಾಗುತ್ತೀರಾ ಇಲ್ಲವೆಂದರೆ ಪ್ರಜೆಗಳಲ್ಲಿ ಹೋಗುತ್ತೀರಾ ತಂದೆ ನಿಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡಲು ಬಂದಿದ್ದಾರೆ ಇದು ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ ನೀವು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಂದಿದ್ದೀರಾ ಮಮ್ಮ ಬಾಬಾರವರು ರಾಣಿಯಾಗುತ್ತಾರೆ ಅಂದಾಗ ನೀವು ಸಹ ಸಾಹಸ ಇಡೀ ತಂದೆ ಅವಶ್ಯವಾಗಿ ತಮ್ಮ ಸಮಾನರನ್ನಾಗಿ ಮಾಡುತ್ತಾರೆ ಪ್ರಜೆಗಳಾಗುವುದರಲ್ಲಿಯೇ ಖುಷಿ ಪಡಬೇಡಿ ನಾವು ತಂದೆಯಿಂದ ಪೂರ್ಣ ಆಸ್ತಿ ತೆಗೆದುಕೊಳ್ಳಬೇಕು ಬಲಿಹಾರಿ ಆಗಬೇಕೆಂದು ಪುರುಷಾರ್ಥ ಮಾಡಿ ನೀವು ಅವರನ್ನು ತಮ್ಮ ವಾರಸುದಾರರನ್ನಾಗಿ ಶಿವತಂದೆಯನ್ನು ವಾರಸುದಾರರನ್ನಾಗಿ ಮಾಡಿಕೊಂಡರೆ ಬಾಬಾರವರು ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿ ಕೊಡುತ್ತಾರೆ ತಂದೆ ಮಕ್ಕಳಿಗೆ ಬಲಿಹಾರಿಯಾಗುತ್ತಾರೆ ಮಕ್ಕಳು ಹೇಳುತ್ತಾರೆ ಬಾಬಾ ಈತನು ಮನ ದನ ಎಲ್ಲವೂ ನಿಮ್ಮದು ಎಂದು ತಾವು ತಂದೆಯೂ ಆಗಿದ್ದೀರಾ ಮಗನೂ ಆಗಿದ್ದೀರಾ ತ್ವಮೇವ ಅತಾಶ ಪಿತಾ ತ್ವಮೇವ ಒಬ್ಬ ತಂದೆ ಮಹಿಮೆಗೆ ಯೋಗ್ಯರು ಎಷ್ಟು ದೊಡ್ಡ ಮಹಿಮೆಯಾಗಿದೆ ಬಾಬರೂರದು ಪ್ರಪಂಚದಲ್ಲಿ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಎಲ್ಲವೂ ಭಾರತದ ಮಾತಾಗಿದೆ ತಾವು ಮಕ್ಕಳು ತಿಳಿದಿದ್ದೀರಾ ಇದು ಅದೇ ಐದು ಸಾವಿರ ವರ್ಷಗಳ ಹಿಂದಿನ ಯುದ್ಧವಾಗಿದೆ ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಅಂದಾಗ ಮಕ್ಕಳು ಸದಾ ಖುಷಿಯಲ್ಲಿ ಇರಬೇಕು ಭಗವಂತ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಅಂದಾಗ ಖುಷಿ ಇರಬೇಕಲ್ವಾ ತಂದೆ ನೀವು ಮಕ್ಕಳ ಶೃಂಗಾರ ಮಾಡುತ್ತಿದ್ದಾರೆ ಓದಿಸುತ್ತಿದ್ದಾರೆ ಬೇಹದ್ದಿನ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಯಾರು ತಂದೆಯನ್ನೇ ಅರಿತಿಲ್ಲ ಅವರು ನಾಸ್ತಿಕರು ನೀವು ತಂದೆ ಮತ್ತು ರಚನೆಯನ್ನು ಅರಿತಿದ್ದೀರಾ ಆದ್ದರಿಂದ ಆಸ್ತಿಕರಾಗಿದ್ದೀರಾ ಲಕ್ಷ್ಮೀನಾರಾಯಣರು ಆಸ್ತಿಕರೋ ಅಥವಾ ನಾಸ್ತಿಕರೋ ಏನು ಹೇಳುತ್ತೀರಾ ಸತ್ಯಯುಗದಲ್ಲಿ ಪರಮಾತ್ಮನನ್ನು ಯಾರೂ ನೆನಪು ಮಾಡುವುದಿಲ್ಲವೆಂದು ನೀವೇ ಹೇಳುತ್ತೀರಾ ಅಲ್ಲಿ ಸುಖವಿರುತ್ತದೆ ಸುಖದಲ್ಲಿ ಪರಮಾತ್ಮನ ಸ್ಮರಣೆ ಮಾಡುವುದಿಲ್ಲ ಏಕೆಂದರೆ ಪರಮಾತ್ಮನನ್ನೇ ಅರಿತಿರುವುದಿಲ್ಲ ಈ ಸಮಯದಲ್ಲಿ ನೀವು ಆಸ್ತಿಕರಾಗಿ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ಮತ್ತೆ ಅಲ್ಲಿ ನೆನಪೇ ಮಾಡುವುದಿಲ್ಲ ಇಲ್ಲಿ ನೆನಪು ಮಾಡುತ್ತಾರೆ ಆದರೆ ಅವರನ್ನು ಪೂರ್ಣವಾಗಿ ಅರಿತುಕೊಂಡಿಲ್ಲ ಆದ್ದರಿಂದ ನಾಸ್ತಿಕರೆಂದು ಹೇಳಲಾಗುವುದು ಅಲ್ಲಿ ತಿಳಿದುಕೊಳ್ಳುವುದೂ ಇಲ್ಲ ನೆನಪು ಮಾಡುವುದಿಲ್ಲ ಈ ಆಸ್ತಿ ನಮಗೆ ಶಿವ ತಂದೆಯಿಂದ ಸಿಕ್ಕಿದೆ ಎಂಬುದು ಅವರಿಗೆ ಗೊತ್ತೇ ಇರುವುದಿಲ್ಲ ಆದರೆ ಅವರಿಗೆ ನಾಸ್ತಿಕರೆಂದೂ ಸಹ ಹೇಳಲಾಗುವುದಿಲ್ಲ ಏಕೆಂದರೆ ಪಾವನರಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಶ್ರೀಮತದಂತೆ ನಡೆಯುವ ಪೂರ್ಣ ಸಾಹಸ ಇಡಬೇಕು ಯಾವುದೇ ಮಾತಿನಲ್ಲಿ ಹೆದರಬಾರದು ಹಾಗೂ ಬೇಸರ ಪಡಬಾರದು ಎರಡನೇ ಪಾಯಿಂಟು ತಮ್ಮ ರಚನೆಯನ್ನು ಅಂದರೆ ತಮ್ಮ ಮಕ್ಕಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಅವರನ್ನು ವಿಕಾರಗಳಿಂದ ಪಾರು ಮಾಡಬೇಕು ಪಾವನರಾಗುವ ಸಲಹೆ ನೀಡಬೇಕು ವರದಾನ ಶರೀರವನ್ನು ಈಶ್ವರೀಯ ಸೇವೆಗಾಗಿ ಉಡುಗೊರೆ ಎಂದು ತಿಳಿದು ಕಾರ್ಯದಲ್ಲಿ ಉಪಯೋಗಿಸುವಂತಹ ನಷ್ಟಮೋಹ ಆಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಬೇರೆಯವರ ವಸ್ತುವಾದರೆ ಯಾರಾದರೂ ಕೊಟ್ಟಿರುವಂತಹ ಉಡುಗೊರೆಯಾದರೆ ಅದರಲ್ಲಿ ನನ್ನದು ಎಂಬುವುದು ಬರುವುದಿಲ್ಲ ಮಮತ್ವವೂ ಇರುವುದಿಲ್ಲ ಅಂದಾಗ ಈ ಶರೀರವೂ ಸಹ ಈಶ್ವರ ಕೊಟ್ಟಿರುವಂತಹ ಸೇವೆಗಾಗಿರುವಂತಹ ಉಡುಗೊರೆಯಾಗಿದೆ ಈ ಉಡುಗೊರೆ ಆತ್ಮೀಕ ತಂದೆ ಕೊಟ್ಟಿದ್ದಾರೆ ಅಂದಾಗ ಅವಶ್ಯವಾಗಿ ಆತ್ಮೀಕ ತಂದೆಯ ನೆನಪಿರುವುದು ಉಡುಗೊರೆ ಎಂದು ತಿಳಿಯುವುದರಿಂದ ಆತ್ಮೀಯತೆ ಬರುತ್ತದೆ ನನ್ನದು ಎಂಬ ಮಮತ್ವ ಇರುವುದಿಲ್ಲ ಇದೇ ನಿರಂತರ ಯೋಗಿ ನಷ್ಟಮೋಹ ಆಗಲು ಸಹಜ ಉಪಾಯವಾಗಿದೆ ಅಂದಾಗ ಈಗ ಆತ್ಮೀಯತೆಯ ಸ್ಥಿತಿಯನ್ನು ಪ್ರತ್ಯಕ್ಷ ಮಾಡಿರಿ ಸ್ಲೋಗನ್ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗಬೇಕೆಂದರೆ ದೃಷ್ಟಿ ವೃತ್ತಿಯಲ್ಲಿಯೂ ಸಹ ಪವಿತ್ರತೆಯನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಓಂ ಶಾಂತಿ